ಹಲೋ ಬ್ಯುಸಿ ಗೆಳೆಯರೇ, ಇವತ್ತು ನಾವು ಬ್ಯೂಟಿ ಪಾರ್ಲರ್ನ ಖರ್ಚುಗಳನ್ನು ಕಮ್ಮಿ ಮಾಡೋ ಅಕ್ಕಿ ತೊಳೆದ ನೀರಿನ ಬಗ್ಗೆ ತಿಳ್ಕೊಳ್ಳೋಣ. ಅಕ್ಕಿ ತೊಳೆದ ನೀರಲ್ಲಿ ಇನೋಸಿಟಾಲ್ ಮತ್ತು ಫೆರೋಲಿಕ್ ಆಸಿಡ್ ಅನ್ನೋ ಪದಾರ್ಥಗಳು ಇರುತ್ತೆ. ಇದು ನಮ್ಮ ಚರ್ಮಕ್ಕೆ ಮತ್ತು ಕೂದಲಿಗೆ ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ಪರಿಶೋಧನೆಗಳು ಹೇಳ್ತಾ ಇವೆ. ಇನೋಸಿಟಾಲ್ ಅನ್ನೋದು ಸಹಜವಾಗಿ ಸಿಗುವಂತ ಸಕ್ಕರೆ. ಇದು ಚರ್ಮವನ್ನು ತುಂಬಾ ಕಾಂತಿಯುತವಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಶಬಂ ಶ್ರಾವವನ್ನು ಕಮ್ಮಿ ಮಾಡುತ್ತೆ, ಆಮೇಲೆ ಚರ್ಮದ ಸುಕ್ಕುಗಳು ಮಚ್ಚೆಗಳು ಕಮ್ಮಿ ಮಾಡಿ ಯವ್ವನವಾಗಿ ಕಾಣಿಸೋಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಫೆರೋಲಿಕ್ ಆಸಿಡ್ ಅಲ್ಲಿ ಎಷ್ಟೋ ಆಂಟಿ ಆಕ್ಸಿಡೆಂಟ್ಸ್ ನ ಲಕ್ಷಣಗಳಿವೆ. ಇದು ನಮ್ಮ ಮೈಯಲ್ಲಿ ಹಾನಿಕರವಾದ ಫ್ರೀ ರಾಡಿಕಲ್ ಸೆಲ್ಸ್ ಜೊತೆ ಹೋರಾಡಿ ಚರ್ಮ ಯವ್ವನವಾಗಿ ಕಾಣಿಸೋಕೆ ಸಹಾಯ ಮಾಡುತ್ತೆ. ಇನ್ನೊಂದು ಆಸಕ್ತಿಕರವಾದ ವಿಷಯವೇನಂದ್ರೆ, ಈ ಇನೋಸಿಟಾಲ್ ಕೂದಲು ಮತ್ತು ಸ್ಕ್ಯಾಲ್ಪ್ಗೆ ತುಂಬಾ ಶ್ರೇಯಸ್ಕರವಾದದ್ದು ಅಂತ ಅಷ್ಟೇ ಅಲ್ಲದೆ ಇದು ಹಾಳಾದ ಕೂದಲುಗಳನ್ನು ಕೂಡ ರಿಪೇರ್ ಮಾಡುತ್ತೆ ಅಂತ ಎಷ್ಟೋ ಅಧ್ಯಯನಗಳು ನಿರ್ಧರಿಸಿದ್ದಾರೆ. ಈ ಅಕ್ಕಿ ನೀರಲ್ಲಿ ಅಮೈನೋ ಆಮ್ಲಗಳು, ವಿಟಮಿನ್ ಬಿ ಅಂಡ್ ಇ, ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ, ಈ ತರದ ಆರೋಗ್ಯ ಪೋಷಕಗಳೆಲ್ಲ ಇವೆ. ಚರ್ಮ ಕಾಂತಿಯುತವಾಗಿ ಕಾಣಬೇಕು ಅಂತ ಆಸೆ ನಮ್ಮೆಲ್ಲರಲ್ಲೂ ಇರುತ್ತೆ. ಅಕ್ಕಿ ತೊಳೆದ ನೀರಲ್ಲಿ ಚರ್ಮವನ್ನು ಕಾಂತಿಯುತವಾಗಿ ಮಾಡೋ ಪದಾರ್ಥಗಳು ಇವೆ ಅಂತ ಎಷ್ಟೋ ಜನ ಚರ್ಮ ಸಂರಕ್ಷಣಾ ನಿಪುಣರು ವಿಶ್ವಸಿಸ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ವಿಟಮಿನ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿಯಾಗಿದೆ ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಅಕ್ಕಿ ತೊಳಿವಾಗ ಬರುವಂತ ಮಿಲ್ಕಿ ವೈಟ್ ವಾಟರ್ ಚರ್ಮ ಸಹಜವಾಗಿ ಮತ್ತು ಸುನ್ನಿತವಾದ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ ಅಂತ, ಆಮೇಲೆ ಮೃತ ಕಣಗಳನ್ನು ತೆಗೆದು ಚರ್ಮವನ್ನು ಪ್ರಕಾಶವಂತವಾಗಿ ಮಾಡುತ್ತೆ ಅಂತ ನಿಪುಣರು ಸೂಚಿಸ್ತಾ ಇದ್ದಾರೆ. ಈ ಅಕ್ಕಿ ತೊಳೆದ ನೀರನ್ನು ಉಪಯೋಗ ಮಾಡಕ್ಕೆ ಒಂದು ಚಿಕ್ಕ ಚಿಟ್ಕ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ಬದಲಿಸಬೇಕು. ಆ ನೀರನ್ನು ಒಂದು ಬೌಲ್ಗೆ ತಗೋಬೇಕು. ನೀರಿನಲ್ಲಿ ಕಾಟನ್ ಬಾಲ್ಸ್ ನ ಅದುತ್ತಾ ಮುಖದ ಮೇಲೆ ಮಸಾಜ್ ಮಾಡಬೇಕು. ಬೇಕಾದ್ರೆ ಈ ನೀರಿನಲ್ಲಿ ನಾವು ಪೂರ್ತಿಯಾಗಿ ಮುಖ ತೊಳಿಬಹುದು. ಅಕ್ಕಿ ತೊಳೆದ ನೀರು ನಮ್ಮ ಚರ್ಮಕ್ಕೆ ಸನ್ಸ್ಕ್ರೀನ್ ಲೋಷನ್ ತರ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ಯುವಿ ರೇಸ್ ನಿಂದ ನಮ್ಮ ಚರ್ಮವನ್ನು ಕಾಪಾಡಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಆಮೇಲೆ ಚರ್ಮದ ಮೇಲೆ ಇರುವ ಮಚ್ಚೆ, ಉರಿ, ರೆಡ್ನೆಸ್ ನ ಕಮ್ಮಿ ಮಾಡುತ್ತೆ. ಇದೆಷ್ಟೋ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಈ ನೀರನ್ನು ನಾವು ಪ್ರತಿದಿನ ಯೂಸ್ ಮಾಡಿದ್ರೆ ಕಪ್ಪಾಗಿ ಇರುವಂತ ಮಚ್ಚೆಗಳೆಲ್ಲ ಹೋಗೋಕೆ ಸಹಾಯ ಮಾಡುತ್ತೆ. ನಮ್ಮ ಚರ್ಮಕ್ಕೆ ಒಳ್ಳೇದು ಮಾಡುವಂತ ಎರಡನೇ ವಿಷಯ ಏನಂದ್ರೆ, ಈ ಅಕ್ಕಿ ತೊಳೆದ ನೀರು ನಮ್ಮ ಚರ್ಮದ ಮೇಲೆ ಇರುವಂತ ಹೋಲ್ಸ್ ನ ಸ್ಟಿಫ್ ಮಾಡುತ್ತೆ. ಸ್ಕಿನ್ ಮೇಲೆ ರಿಂಕಲ್ಸ್ ಬರುವಂತ ಸಮಸ್ಯೆ ಇರುವವರಿಗೆ ಇದು ತುಂಬಾ ಸಹಾಯವಾಗಿ ಇರುತ್ತೆ. ಯಾಕಂದ್ರೆ ಈ ಅಕ್ಕಿ ತೊಳೆದ ನೀರಿನಲ್ಲಿ ಪ್ರಭಾವವಂತವಾದ ಆಂಟಿ ಏಜಿಂಗ್ ಎಲಿಮೆಂಟ್ಸ್ ಇರುತ್ತೆ ಅಂತೆ. ಇದು ಟ್ರಾನ್ಸ್ ಎಪಿಡರ್ಮಲ್ ವಾಟರ್ ಲಾಸ್ ಅನ್ನೋ ಸಮಸ್ಯೆಯನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ರಿಂಕಲ್ಸ್ ನ ಕಮ್ಮಿ ಮಾಡಿ ಫ್ರೀ ರಾಡಿಕಲ್ಸ್ ನ ಕಮ್ಮಿ ಮಾಡುತ್ತೆ. ಈ ಅಕ್ಕಿ ತೊಳೆದ ನೀರು ಕೂದಲಿಗೆ ಯಾವ ತರ ಉಪಯೋಗ ಮಾಡುತ್ತೆ, ಆಮೇಲೆ ಯಾವ ತರ ನಾವು ಯೂಸ್ ಮಾಡಬೇಕು ಅನ್ನೋ ವಿಷಯವನ್ನು ಈಗ ನಾವು ನೋಡೋಣ. ಈ ಮಧ್ಯಕಾಲದಲ್ಲಿ ಕೂದಲು ಉದುರೋದು, ಡ್ರೈ ಆಗೋದು, ಆಮೇಲೆ ಹಾಳಾಗೋದು ತುಂಬಾ ಸರ್ವಸಾಧಾರಣ. ಕೂದಲಿನ ಸಮಸ್ಯೆ ಇಲ್ಲದ ಮನೆಯೇ ಇಲ್ಲ ಅನ್ನೋ ವಿಷಯದಲ್ಲಿ ಅತಿಶಯೋಕ್ತಿಯೇ ಇಲ್ಲ. ಆ ತರದ ಸಮಸ್ಯೆಗೆ ಕೂಡ ಈ ಅಕ್ಕಿ ತೊಳೆದ ನೀರು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಪರಿಶೋಧಕರು ಹೇಳ್ತಾ ಇದ್ದಾರೆ. ಈ ನೀರು ಕೂದಲು ಸಿಕ್ಕಾಕೊಳ್ಳದ ತರ ಮಾಡುತ್ತೆ, ಆಮೇಲೆ ಮೃದುವಾಗಿ ಪ್ರಕಾಶವಂತವಾಗಿ ಮಾಡುತ್ತೆ, ಆಮೇಲೆ ಕೂದಲನ್ನ ಗಟ್ಟಿಪಡಿಸುತ್ತೆ. ಮುಖ್ಯವಾಗಿ ಕೂದಲು ಉದ್ದವಾಗಿ ಬೆಳೆಯಕ್ಕೆ ಸಹಾಯ ಮಾಡುತ್ತೆ. ಕೂದಲಿಗೆ ಇಷ್ಟೊಂದು ಒಳ್ಳೇದು ಮಾಡುವಂತ ಈ ನೀರನ್ನು ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋ ವಿಷಯ ಕೂಡ ನೋಡ್ಕೊಳ್ಳೋಣ. 1.5 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ಕಪ್ಪಿನ ನೀರ್ ಹಾಕಿ ಒಂದ್ ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ಅಕ್ಕಿನ ನೀರನ್ನ ಬೇರ್ ಮಾಡ್ಬೇಕು. ಈ ನೀರನ್ನ ತಲೆ ಮೇಲೆ ಹಾಕೊಂಡು ನೆತ್ತಿ ಮೇಲೆ ಮಸಾಜ್ ಮಾಡ್ಬೇಕು. ಒಂದ್ 20 ನಿಮಿಷ ಆದ ನಂತರ ಬಿಸಿ ನೀರಿನಲ್ಲಿ ತೊಳೆದು ಬಿಡ್ಬೇಕು. ಈ ನೀರನ್ನ ಉಪಯೋಗಿಸುವ ಮೊದಲು ತಲೆ ಕ್ಲೀನ್ ಆಗಿರೋ ತರ ನೋಡ್ಕೊಳ್ಳೋದು ಉತ್ತಮ. ನಾಟ್ ದಿ ಇನ್ಫಾರ್ಮೇಶನ್ ಗಿವನ್ ಇನ್ ದಿಸ್ ವಿಡಿಯೋ ಇಸ್ ನಾಟ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಎನಿ ಮೆಡಿಕಲ್ ಟ್ರೀಟ್ಮೆಂಟ್. ಆಲ್ಸೋ ಡೋಂಟ್ ಫರ್ಗೆಟ್ ದ್ಯಾಟ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಯು ಕ್ಯಾನ್ ಸೀಕ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಯುವರ್ ಡಾಕ್ಟರ್ ರಿಗಾರ್ಡಿಂಗ್ ದಿಸ್.